ಇವಾಗ ನಾನು ಆಲ್ಮೋಸ್ಟ್ 1 ಇಯರಿಂದ ನಿಮ್ಮ ಚಾನೆಲ್ ಜೊತೆ ಭಾಳ ಕ್ಲೋಸ್ ಸಂಪರ್ಕದಲ್ಲಿದ್ದೀನಿ. ನಿಮ್ಮ ಮೇನ್ ಆ್ಯಂಕರು ನಿಖಿಲ್ ಜೋಶಿ ಅವ್ರ ಜೊತೆ ತುಂಬ ಪ್ರೋಗ್ರಾಮ್ಸ್ ಒಟ್ಟಿಗೆ ಮಾಡಿದ್ದೀವಿ. ಈ ಚಾನೆಲಿದ್ದು ವೈಶಿಷ್ಟ್ಯ ಏನಂದರೆ, ಒಂದು ಅಫ್ಕೋರ್ಸ್ ನಿಖಿಲ್ ಜೋಶಿ ಅವರು ದ ವೇ ಹಿ ಇಂಟರ್ಯಾಕ್ಟ್ಸ್ ವಿತ್ ಗೆಸ್ಟ್, ಅವರು ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿರ್ತಾರೆ. ಯಾವುದೇ ಟಾಪಿಕ್ ಡಿಸ್ಕಷನ್ ಮಾಡಲಿ, ನಾನೀಗ ತುಂಬ ಟಾಪಿಕ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸಮಥಿಂಗ್ ದ್ಯಾಟ್ ರಿಯಲಿ ಕೇಮ್ ಔಟ್ ಟು ಮೀ ವಾಸ್ ದ್ಯಾಟ್ ಅವರಿಗೆ ಆ ಟಾಪಿಕ್ ಬಗ್ಗೆ ತುಂಬ ಅರಿವಿಕೆ ಇದೆ, ಅಂದರೆ ಒಳ್ಳೆ ರಿಸರ್ಚ್ ಮಾಡಿರ್ತಾರೆ. ಆಮೇಲೆ ಭಾಳ ದಿಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ, ಆ್ಯಂಡ್ ನೋ ಫ್ರಿಲ್ಸ್ ಅಟ್ಯಾಚ್ಡ್. ಏನು ಟಾಪಿಕ್ಗೆ ರೆಲೆವೆಂಟ್ ಇದೆ ಅಂಥದೇ ಕ್ವೆಶನ್ ಕೇಳ್ತಾರೆ, ಆ್ಯಂಡ್ ಈ ಎಕ್ಸ್ಪೆಕ್ಟ್ಸ್ ಕ್ಲಿಯರ್ ಆನ್ಸರ್ಸ್ ಆ್ಯಂಡ್ ಫ್ರ್ಯಾಂಕ್ ಆನ್ಸರ್ಸ್ ಫ್ರಮ್ ದ ಪಾರ್ಟಿಸಿಪೆಂಟ್ಸ್ ಟು. ನಾನು ಈಗ ಕೋವಿಡ್ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ, ಸ್ಕೂಲ್ಸ್ ಓಪನ್ ಮಾಡೋ ಬಗ್ಗೆ ತುಂಬ ವಿಚಾರಗಳಲ್ಲಿ ಅವ್ರ ಜೊತೆ ತುಂಬ ಕ್ಲೋಸ್ ಸಂಪರ್ಕದಲ್ಲಿ ಕೆಲವು ಸಲ ಟಿ ವಿಯಲ್ಲಿ ಬಂದಿದ್ದೀನಿ. ಐ ಲೈಕ್ ದಿ ಸ್ಟೈಲ್ ಆಫ್ ಕ್ವೆಶ್ಚನಿಂಗ್, ಐ ಲೈಕ್ ದಿ ಸ್ಟೈಲ್ ಆಫ್ ಟಾಕಿಂಗ್ ಟು ದ ಆಡಿಯನ್ಸ್. ಮತ್ತು ಅವರು ಏನು ಕೇಳ್ತಾರೆ ಭಾಳ ಸ್ಪಷ್ಟವಾಗಿ ಕೇಳ್ತಾರೆ, ಅದರಲ್ಲಿ ಏನು ಮುಚ್ಚುಮರೆ ಇರೋದಿಲ್ಲ, ಡೈರೆಕ್ಟಾಗಿ ಕೇಳ್ತಾರೆ, ತುಂಬ ರಿಸರ್ಚ್ ಮಾಡಿ ಕ್ವೆಶನ್ಸನ್ನೇ ಕೇಳ್ತಾರೆ. ಓವರ್ಆಲ್ ನಾನು ಐ ಹ್ಯಾವ್ ಎಂಜಾಯ್ಡ್ ಬೀಯಿಂಗ್ ಇನ್ ದ ಪ್ರೋಗ್ರಾಮ್. ಮತ್ತು ವಿಜುವಲ್ಸು, ಆಡಿಯೋ, ಗ್ರಾಫಿಕ್ಸು ಎಲ್ಲ ಚೆನ್ನಾಗೇ ಬರುತ್ತೆ. ಹಾಗಾಗಿ ನನಗೆ ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಇಂಟರ್ಯಾಕ್ಟಿಂಗ್ ವಿತ್ ಮಿಸ್ಟರ್ ನಿಖಿಲ್ ಜೋಶಿ ಆ್ಯಂಡ್ ನ್ಯೂಸ್ ಫಸ್ಟ್. ಪರ್ಸ್ನಲಿ ನನಗೆ ಏನು ಡಿಫ್ರೆನ್ಸ್ ಕಾಣುತ್ತೆ ಅಂದರೆ, ಒಂದು ನಿಮ್ಮದು ಭಾಳ ಕಾಂಟೆಂಪ್ರರಿ ಟಾಪಿಕ್ಸು ಮತ್ತು ಭಾಳ ರೆಲೆವೆಂಟ್ ಟಾಪಿಕ್ಕು. ಇಟ್ಸ್ ನಾಟ್ ಜಸ್ಟ್ ಎ ರೆಪಿಟೇಷನ್ ಆಫ್ ವಾಟ್ ಇಸ್ ಬೀಯಿಂಗ್ ರಿಪೀಟೆಡ್ಲಿ ಆಸ್ಕ್. ಹಾಗಾಗಿ ಒಂದು ಹೊಸ ಫ್ಲೇವರ್ ಇರುತ್ತೆ ಈಚ್ ಟೈಮ್ ಅವರು ನನ್ನನ್ನು ಇಂಟರ್ವ್ಯೂ ಮಾಡುವಾಗ. ಬೋತ್ ಫ್ಲೇವರ್ ಇನ್ ದ ಸೆನ್ಸ್ ಆಫ್ ಟಾಪಿಕ್, ಅವರು ಕ್ವೆಶ್ಚನ್ ಮಾಡುವ ರೀತಿ, ಮತ್ತು ಸಿಲೆಕ್ಷನ್ ಆಫ್ ಪಾರ್ಟಿಸಿಪೆಂಟ್ಸ್, ಇದೆಲ್ಲ ಒಂದು ಹೊಸ ಫ್ಲೇವರ್ ಅಂತಲೇ ನಾನು ಹೇಳ್ತೀನಿ. ಅವರಿಗೀಗ ಸದ್ಯಕ್ಕೆ ಒಂದು ಆ್ಯನಿವರ್ಸರಿ ಆಗುತ್ತೆ ಅವರು ಸ್ಟಾರ್ಟ್ ಮಾಡಿ, ಅವರಿಗೆ ಶುಭಾಶಯಗಳನ್ನು ಕೋರಿ ನನ್ನ ಫ್ಯೂ ವರ್ಡ್ಸನ್ನು ಆಫ್ ಕಂಗ್ರ್ಯಾಚುಲೇಷನ್ಸ್ ಐ ವುಡ್ ಲೈಕ್ ಟು ಕನ್ವೇ ಟು ಆಲ್ ಆಫ್ ಯು.